ನಮಸ್ಕಾರ, ಆಲ್ಮಾ ಸೂಪರ್ ಮೀಡಿಯಾ ಸ್ಕೂಲಿಂದ ನಾನು ಸುಮಂತ್ ಭಟ್. ಉಪೇಂದ್ರ ಅವರು ಹೊಸ ಪಕ್ಷವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಚುನಾವಣೆಯ ಕಾವು ಏರ್ತಾ ಇದೆ. ಉಪೇಂದ್ರ ಅವ್ರ ಪಕ್ಷದ ಬಗ್ಗೆ ಜನರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ, ಜನರನ್ನ ಹಾಗೆ ಮಾತಾಡ್ಸ್ತಾ ಹೋಗೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಓಕೆ, ಹಾಂ, ಹಮೀದ್ ಅವರೇ, ಉಪೇಂದ್ರ ಅವರು ಹೊಸ ಪಕ್ಷವನ್ನು ಸ್ಟಾರ್ಟ್ ಮಾಡಿದ್ದಾರೆ ಪ್ರಜಾಕೀಯ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯನು? ನಮ್ಮ ಉಪೇಂದ್ರ ಅವರು ಸಮಾಜ ಸೇವೆ ಮಾಡೋದ್ರಲ್ಲಿ ಭಾಳ ಆಸಕ್ತಿಯಾಗಿದ್ದಾರೆ. ಅವರು ಒಂದು ಒಳ್ಳೆ ಪಾರ್ಟಿನಲ್ಲಿ ಸ್ವಲ್ಪ ದಿನ ಇದ್ದು ಆಮೇಲೆ ಪಾರ್ಟಿ ಓಪನ್ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಓಕೆ, ಈಗ ಪಕ್ಷದಲ್ಲಿ 14 ಅಭ್ಯರ್ಥಿಗಳು ನಿಂತಿದ್ದಾರೆ. ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ಯಾರು ಅಂತ ಗೊತ್ತಿದೆಯಾ ಸರ್ ನಿಮಗೆ? ಯಾವುದು ಇದೆ? ನಮ್ಮ ಇವರು ಹರಿಪ್ರಸಾದ್ ಅವರು ನಿಂತಿದ್ದಾರೆ. ಇಲ್ಲ, ಅಹೋರಾತ್ರ ಅಂತ ಒಬ್ರು ನಿಂತಿದ್ದಾರೆ ಪಕ್ಷ ಪ್ರಜಾಕೀಯ ಪಕ್ಷದಿಂದ. ಅವ್ರ ಬಗ್ಗೆ ನೀವೇನಂತೀರಾ? ಅವ್ರನ್ನ ನಾವು ಕ್ಯಾಂಡಿಡೇಟ್ ನೋಡಿಲ್ಲ ಅವ್ರನ್ನ. ಉಪೇಂದ್ರ ಅವರು ಬೇರೆ ಪಕ್ಷ ಬೇರೆ ಅವ್ರನ್ನ ನಿಲ್ಲಿಸ್ತಾ ಇದ್ದಾರೆ ಬಿಟ್ಟರೆ ಅವರಾಗೆ ನಿಂತಿಲ್ಲ, ಅವರೇ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನೀವೇನಂತೀರಾ ಸರ್? ಅದಕ್ಕೇನೆ ಅವ್ರ ಪಾರ್ಟಿ ಓಪನ್ ಮಾಡೋಕ್ಕೆ ಮುಂಚೆ ಬೇರೆ ಪಾರ್ಟಿಯಲ್ಲಿ ಇದ್ದು ಅವ್ರ ಪಾರ್ಟಿ ಓಪನ್ ಮಾಡಿದ್ದಿದ್ರೆ ಅವರು ಈ ಕ್ಯಾಂಡಿಡೇಟ್ಗಳು ಮಕಪರಿಚಯ ಇರೋರು ಬಂದಿರೋರು ಮಕಪರಿಚಯ ಇರೋರು ಫ್ರೆಂಡ್ಸು ಯಾರನ್ನೋ ಒಬ್ಬರು ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ಬೋದಾಯಿತು. ಏಕ್ದಮ್ ಸಡನ್ನಾಗಿ ಅವ್ರ ಪಾರ್ಟಿ ಓಪನ್ ಮಾಡಿ ಗುರುತಿಲ್ದಿರೋ ವ್ಯಕ್ತಿಗಳನ್ನ ನಿಲ್ಲಿಸ್ಬಿಟ್ರೆ ಅವ್ರಿಗೆ ಓಟ್ ಯಾರು ಹಾಕ್ತಾರೆ? ನಮಸ್ಕಾರ ಸರ್. ಹಾಂ, ನಮಸ್ತೆ ಸರ್. ತಮ್ಮ ಹೆಸರು? ಗಣೇಶ್ ಅವರೇ, ಉಪೇಂದ್ರ ಅವರು ಪ್ರಜಾಕೀಯ ಅಂತ ಹೊಸ ಪಕ್ಷನ ಸ್ಟಾರ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನಂತೀರಾ? ಮಾಡಿರೋ ಉದ್ದೇಶನ ಸರಿ, ಅವರು ಒಂದು ಸಮಾಜ ಸೇವೆ ಮಾಡಬೇಕು, ಸಾರ್ವಜನಿಕ ಸೇವೆ ಮಾಡಬೇಕು ಉದ್ದೇಶ ಇಟ್ಕೊಂಡವ್ರೆ. ಆದರೆ ಈಗಿನ ಜನರ ವ್ಯವಸ್ಥೆಯಲ್ಲಿ ಮಂತ್ರಕ್ಕೆ ಮಾವಿನಕಾಯಿ ಬೀಳಲ್ಲ ಅಂತಾರೆ ನೋಡಿ, ಆ ಥರ ಆಗ್ಬಿಟ್ಟಿದೆ. ಏನು ವ್ಯವಸ್ಥೆಯಲ್ಲಿ ಬಿರೇ ಮಾತಿನಿಂದ ಏನು ನಡೆಯಲ್ಲ ಜನಗಳ ಹತ್ರ. ಮತ್ತು ಇನ್ನೂ ಸ್ವಲ್ಪ ಬೆಳಿಬೇಕಿತ್ತು ಇವರು, ಇನ್ನೂ ಸ್ವಲ್ಪ ಸರ್ವಿಸ್ ಮಾಡಿಕೊಂಡು ಸ್ವಲ್ಪ ದಿನ ಕಾಯ್ದು ಈ ಸಣ್ಣ ಒಂದು ಇದರಿಂದ ಹೋಗಿ ಅವರು ಒಂದು ಮಟ್ಟಕ್ಕೆ ಬಂದಿದ್ದರೆ, ಒಂದು ಕ್ಲೀನ ಗುರುತಿಸ್ಕೊಂಡಿದ್ರೆ. ಈಗೇನಂದರೆ ಇವರು ಡಿಸಿಷನ್ನು ಒಂದ್ಸರಿ ಬಂದರು, ಒಂದ್ಸರಿ ಸುಮ್ಮನೆ ಆಗ್ಬಿಟ್ರು, ಒಂಥರ ಏನಲ್ಲಿ ಸುಮ್ಮನೆ ಲೆಕ್ಕಕ್ಕಷ್ಟೇ ಪಾರ್ಟಿ ಅಂತ. ಆದರೆ ಈ ಏನು ಅದರಿಂದ ಒಂದು ಗುರಿ ಸಾಧಿಸೋದು ತುಂಬ ಸ್ವಲ್ಪ ಕಷ್ಟ ಅದು ಈ ಜನಗಳ ವ್ಯವಸ್ಥೆ. ಟೋಟಲ್ಲು ಒಟ್ಟಾರೆ ಕರ್ನಾಟಕದಲ್ಲಿ 14 ಅಭ್ಯರ್ಥಿಗಳು ನಿಂತಿದ್ದಾರೆ ಪ್ರಜಾಕೀಯ ಪಕ್ಷದಿಂದ. ಹಾಗೆ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿ ಯಾರು ಅಂತ ನಿಮ್ಗೆ ಗೊತ್ತಾ? ಇಲ್ಲ ಸರ್. ಯಾರು? ಓಕೆ, ಅಹೋರಾತ್ರ ಅಂತ ನಿಂತಿದ್ದಾರೆ ಪ್ರಜಾಕೀಯ ಪಕ್ಷದಿಂದ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರು ಒಂದು ಏನೋ ಒಂದು ದೇಹ ಉದ್ದೇಶ ಇಟ್ಕೊಂಡು ಬಂದಿರೋದು ಸರಿನೇವೆ, ನೋಡೋಣ ಅವ್ರ ಹೋರಾಟಕ್ಕೆ ಎಷ್ಟು ಪ್ರತಿಫಲ ಸಿಗ್ತದೆ ಅಂತ ಕಾಯ್ದು ನೋಡ್ಬೇಕಷ್ಟೇ ಸರ್. ಓಕೆ, ಉಪೇಂದ್ರ ಅವರೇ ಅಹೋರಾತ್ರ ಬದಲು ಕಂಟೆಸ್ಟ್ ಮಾಡಿದರೆ ಈ ಕ್ಷೇತ್ರದಲ್ಲಿ, ನೀವು ಉಪೇಂದ್ರ ಅವ್ರಿಗೆ ಬೆಂಬಲ ನೀಡ್ತೀರಾ? ಉಪೇಂದ್ರ ಅವರು ಅವರೊಂದು ಒಂದೇ ಹೋರಾಟಗಾರರವರು, ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಅವರೊಂದು ಮಾಡಬೇಕು, ಜನಗಳನ್ನ ಒಂದು ಅವರ ಮೆಂಟಾಲಿಟಿನ ಚೇಂಜ್ ಮಾಡಿಕೊಂಡು ಆ ವ್ಯವಸ್ಥೆ ಸರಿಯಾದ ದಿಕ್ಕಿಗೆ ಎಳ್ಕೊಬರೋಂಥ ಅವ್ರ ಉದ್ದೇಶ ಇದೆ. ಅದನ್ನ ಇನ್ನೂ ಪ್ರಯತ್ನ ಮಾಡಿದ್ರೆ ಮುಂದೆ ಅನುಕೂಲ ಆಯ್ತು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಸೋಮಶೇಖರ್ ಅಂತ. ಪ್ರಜಾಕೀಯ ಪಕ್ಷದ ಬಗ್ಗೆ ನಿಮಗೆ ಏನು ಗೊತ್ತಿದೆ ಸರ್? ಪ್ರಜಾಕೀಯ ಅಂದರೆ ಉಪೇಂದ್ರ ಅವರು ಒಳ್ಳೆ ಆ್ಯಕ್ಟ್ರು, ಮತ್ತು ಒಳ್ಳೆ ಥಾಟ್ ಇದೆ ಅವ್ರ ಮೈಂಡಲ್ಲಿ, ಒಳ್ಳೆ ರೀತಿಯಲ್ಲಿ ಅವ್ರು ಯಾವಾಗ್ಲೂ ಪಿಕ್ಚರ್ ಮಾಡಲಿ, ಒಂದು ಚಲನಚಿತ್ರ ಇದನ್ನು ಮಾಡಲಿ, ಬೇರೆ ಅವ್ರದ್ದು ಏನೇ ಒಂದು ಇದಿದ್ರು ಒಂದು ಒಳ್ಳೆ ವ್ಯೂನಲ್ಲಿ ಹೋಗ್ತಾರೆ, ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾರೆ ಅವರು. ಅವರು ಇವತ್ತು ಏನು ಇಲ್ಲದೇ ಇರ್ಬೋದು, ಎಲ್ಲ ಕೆಲಸಗಳೂ ಸ್ಟಾರ್ಟಿಂಗಲ್ಲಿ ಸಣ್ಣ ಚಿಕ್ಕ ಚಿಕ್ಕದಾಗೆ ಆಗೋದು, ಮುಂದೆ ಇವರು ದೊಡ್ಡದಾಗಿ ಬೆಳೆಯೋ ಅಂಥ ಒಂದು ಇದಿದೆ. 100% ಇವರು ಕಂಟಿನ್ಯೂ ಆಗಿ ಇದು ಮಾಡಿದರೆ ಜನಗಳು ಇವ್ರನ್ನ ಖಂಡಿತ ಬೆಂಬಲಿಸ್ತಾರೆ. ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಯಾರು ಸ್ಪರ್ಧಿಸ್ತಾ ಇದ್ದಾರೆ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ ಸರ್? ಪ್ರಜಾಕೀಯದಿಂದನಾ? ಕರೆಕ್ಟಾಗಿ ಹೇಳಬೇಕಂದ್ರೆ ಗೊತ್ತಿಲ್ಲ. ಅವರು ಅಹೋರಾತ್ರ ಅಂತ. ಸರ್, ಇವರು ಉಪೇಂದ್ರ ಅವರು ಸ್ಪರ್ಧಿಸ್ತಾ ಇಲ್ಲ ಸದ್ಯಕ್ಕೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬೇರೆಯವರನ್ನ ನಿಲ್ಲಿಸಿದ್ದಾರೆ, ಬೇರೆಯವರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಅವ್ರ ಪಾರ್ಟಿಯಲ್ಲೇ, ಆದರೆ ಅವ್ರು ನಿಂತಿಲ್ಲ. ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ? ಅವ್ರು ನಿಂತಿದ್ರು, ಮುಂಚೂಣಿಯಲ್ಲಿ ನಿಲ್ಬೋದಿತ್ತು, ಬಟ್ ಅವರು ಎಲ್ಲ ಕ್ಯಾಂಡಿಡೇಟ್ಗಳನ್ನು ಇದನ್ನ ಮಾಡೋದ್ರಿಂದ ಒಂದು ಮುಂದೆ ತಗೊಂಡೋಗ್ಬೇಕು ಅನ್ನೋ ಒತ್ತಡ ಹಿಂದೆ ಇರುತ್ತಲ್ಲ, ಅದನ್ನೆಲ್ಲ ನೋಡೋದಕ್ಕೋಸ್ಕರ ಅವರು ನಾನು ಎಲೆಕ್ಷನ್ ನಿಂತ್ಕೊಂಡ್ರೆ ಅವರು ಅಲ್ಲಿ ಓಡಾಟ ಇದಾಗುತ್ತೆ, ಹಿಂದೆ ಅವ್ರ ಕ್ಯಾಂಡಿಡೇಟ್ಗಳನ್ನ ಇದನ್ನ ಮಾಡೋಕ್ಕಾಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಅವರು ಸಾಮಾನ್ಯ ಹಿಂದೆ ಬಿದ್ದಿರ್ಬೋದು. ಹಿಂದೆ ಬಿದ್ದಿಲ್ಲ, ಹಿಂದೆಯಿಂದ ಅವರು ಬೇರೆಯವ್ರನ್ನ ಪುಷ್ ಅಪ್ ಮಾಡ್ತಾಯಿದ್ದಾರೆ.
ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಅವರು ಮುನ್ನೆಲಕ್ಕೆ ಬಂದು ನಿಂತ್ಕೊಂಡೇ ನಿಂತ್ಕೋತಾರೆ ಯಾವುದಾದ್ರು ಒಂದು ಕ್ಷೇತ್ರದಿಂದ, ಅವಾಗ ಜನಗಳು ಸಪೋರ್ಟ್ ಮಾಡ್ತಾರೆ. ಇವತ್ತು ತಾತ್ಕಾಲಿಕವಾಗಿ ಜನಗಳನ್ನ ಬೇರೆಯವ್ರನ್ನ ಬೆಳೆಸ್ಬೇಕು, ಬೇರೆಯವ್ರನ್ನ ಇದನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಸಾಮಾನ್ಯವಾಗಿ ಹಿಂದಿಂದ ಅವರು ಬೆಂಬಲ ಇದನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸರ್ ನಮಸ್ತೆ ಸರ್, ಈ ಉತ್ತಮ ಪ್ರಜಾಕೀಯ ಪಕ್ಷದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಉಪೇಂದ್ರ ಅದು ಇಂಟೆನ್ಷನ್ ಅವ್ರದ್ದೆಲ್ಲ ಚೆನ್ನಾಗೇ ಇತ್ತು. ಸೊ ಆ್ಯಕ್ಚುಲಾಗಿ ಅವರು ಲೋಕಸಭಾಕ್ಕಿಂತ ವಿಧಾನಸಭೆಗೆ ಕಾಂಟೆಸ್ಟ್ ಮಾಡಿ ಸ್ವಲ್ಪ ಡೆವಲಪ್ ಮಾಡಿದರೆ ತುಂಬ ಅನುಕೂಲ ಆಗ್ತಾ ಇತ್ತು. ಈಗ ಏಕ್ದಮ್ ಅವರು ಲೋಕಸಭೆಗೆ ನಿಲ್ತೀನಿ ಅಂದರೆ ಅದು ಆಗದಿರೋ ಕೆಲಸ. ಬಿಕಾಸ್ ಮೋದಿ ಈಸ್ ವೆರಿ ಗುಡ್ ಪಿ ಎಮ್. ಆ ಒಂದು ಇದಕ್ಕೆ ನಾವು ಮೋದಿಗೆ ಓಟ್ ಹಾಕೋದು. ಏನಕ್ಕೆ ಅಂದರೆ ಇಲ್ಲಿ ಇಂಟೆನ್ಷನ್ ಏನಂದರೆ ಮನುಷ್ಯರಲ್ಲ, ಒಬ್ಬ ಪ್ರೈಮ್ ಮಿನಿಸ್ಟರ್, ಒಳ್ಳೆ ಪ್ರೈಮ್ ಮಿನಿಸ್ಟರ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ದಾರೆ, ಅವ್ರಿಗೆ ಓಟ್ ಹಾಕಬೇಕು ಅಂತ ಅವ್ರಿಗೆ ಹಾಕ್ತಾಯಿದ್ದೀವಿ. ಅಷ್ಟೊಂದು ಪಾಪ್ಯುಲಾರಿಟಿ ಆಗಿಲ್ವಲ್ಲ ಅದೇ ನೀವು ಪ್ರಜಾಕೀಯ ಪಕ್ಷ ಅಂದರೆ ಉಪೇಂದ್ರ ಮಾತ್ರ ಗೊತ್ತು ನಮಗೆ. ಆ ಥರ ಪಾಪ್ಯುಲಾರಿಟಿ ಆದಂದರೆ ಡೆವಲಪ್ ಆಗೋದಕ್ಕೆ ಅವ್ರಿಗೆ ಒಳ್ಳೆ ಅವಕಾಶ ಇರುತ್ತೆ. ಸರ್ ಈಗ ಉತ್ತಮ ಪ್ರಜಾಕೀಯ ಪಕ್ಷ ಅಂದರೆ ಸರ್ ಇದು ಬೆಂಗಳೂರು ದಕ್ಷಿಣದಿಂದ ಸರ್ ಅಹೋರಾತ್ರ ಅಂತ ನಿಂತಿದ್ದಾರೆ, ಅವ್ರೇನಾದರೂ ಸರ್ ನಿಮಗೆ ಗೊತ್ತಾ? ಗೊತ್ತಿಲ್ಲ ಸರ್. ನೀವೇನಾದ್ರೂ ಉಪೇಂದ್ರ ನಿಂತರೆ ಪಕ್ಕ ನೀವು ಅವ್ರಿಗೆ ಓಟ್ ಹಾಕಿ ಗೆಲ್ಲಿಸ್ತೀರಾ ಅನ್ನ? ಒಳ್ಳೆ ಇಂಟೆನ್ಷನ್ ಇದೆ, ಒಳ್ಳೆ ನಾಲೆಡ್ಜ್ ಇದೆ. ಅಂದರೆ ಸ್ವಲ್ಪ ಡೆವಲಪ್ ಮಾಡಬೇಕು ಅಂದರೆ ಇನ್ನೂ ಜನಗಳ ಜೊತೆ ಎಲ್ಲ ಬೆರೆತು ಮಾಡಬೇಕು ಅವರು. ಏಕ್ದಮ್ ನಾನು ಲೋಕಸಭೆಗೆ ನಿಂತ್ಕೋತೀನಿ ಅಂದರೆ ಇಟ್ಸ್ ನಾಟ್ ಎ ಜೋಕ್. ಓಕೆ ಸರ್, ಒಟ್ಟು ನೀವು ಈಗ ಅನ್ಸ್ಕೊಳ್ಳೋದಲ್ಲಿ ಮೋದಿಗೆ ಓಟ್ ಹಾಕ್ತೀನಿ, ಮೋದಿಗೆ ಬಿಜೆಪಿನ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು ಹೌದು, ಬಿಕಾಸ್ ಆಫ್ ಮೋದಿ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪಕ್ಷದ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರು ಕಟ್ತಿರೋದ್ರಲ್ಲಿ ನನಗೂ ಸಪೋರ್ಟ್ ಇದೆ, ಯಾಕೆಂದರೆ ಅವರು ಹೊಸದಾಗಿ ಅವರು ಮಾಮೂಲಿ ಅವರು ಕ್ಯಾಂಡಿಡೇಟ್ಸ್ನ ರಿಟರ್ನ್ ಟೆಸ್ಟು ಮತ್ತು ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಮಾಮೂಲಿ ಬೇರೆ ಪಾರ್ಟಿ ಆದರೆ ಸುಮ್ಮನೆ ಅವ್ರ ಎಜುಕೇಷನ್ ಏನೂ ಇರಲ್ಲ, ಸುಮ್ಮನೆ ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದುಬಿಡ್ತಾರೆ. ಸೊ ಇವರು ಒಂದು ಐಡಿಯಾಸ್ ಎಲ್ಲ ಇಟ್ಕೊಂಡಿದ್ದಾರೆ ಉಪೇಂದ್ರ ಅವರು. ಸೊ ಅವರು ಒಂದಷ್ಟು ಗೆದ್ದರೆ ಅವ್ರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಸೊ ಅವರು ಇಂಪ್ರೂವ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಆಲ್ರೆಡಿ ಸರ್ ಉಪೇಂದ್ರ ಅವರು 14 ಜನ ಅಭ್ಯರ್ಥಿಗಳನ್ನ ಪಟ್ಟಿನ ಬಿಡುಗಡೆ ಮಾಡಿದ್ದಾರೆ, ಆದರೆ ಅವ್ರು ಮಾತ್ರ ಎಲ್ಲೂ ಎಲೆಕ್ಷನ್ ನಿಂತ್ಕೊಂತಿಲ್ಲ ಸರ್, ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಅಂದರೆ ಅವ್ರ ಬ್ಯಾಕ್ ಬೋನ್ ಆಗಿ ಎಲ್ಲ ಇದ್ದೇ ಇರ್ತಾರೆ, ಅವ್ರು ನಿಂತ್ಕೊಬೇಕು ಅಂತ ಏನಿಲ್ಲ, ಅವ್ರ ಹಿಂದೆ ನಿಂತ್ಕೊಂಡು ಮಾಡಿಸ್ಬೋದು ಅಂತ ನನ್ನ ಇದ್ದಿದ್ದೆ ಬೆಂಬಲ ಅಂದ್ಕೊತೀನಿ ನಾನು. ಹಾಂ ಸರ್, ಓಕೆ. ಮತ್ತು ಈಗ ಸರ್ ಬೆಂಗಳೂರು ದಕ್ಷಿಣದಿಂದ ಸರ್ ಯಾರು ನಿಂತಿದ್ದಾರೆ ಅಂತೇಳಿ ಏನಾದರೂ ನಿಮಗೆ ಮಾಹಿತಿ ಇದೆಯಾ ಸರ್? ಗೊತ್ತಿಲ್ಲ ನನಗೆ ಅದು. ಸರ್ ಬೆಂಗಳೂರು ದಕ್ಷಿಣದಿಂದ ಸರ್ ಅಹೋರಾತ್ರ ಅಂತ ಹೇಳ್ಬಿಟ್ಟು ನಿಂತಿದ್ದಾರೆ ಸರ್, ಅವ್ರೇನಾದರೂ ನಿಂತಿದ್ದಾರೆ, ಅವ್ರಿಗೆ ಸರ್ ನಿಮ್ಮ ಬೆಂಬಲ ಏನಾದ್ರು ಇದೆಯಾ ಸರ್? ಪ್ರಜಾಕೆ ಉಪೇಂದ್ರ ನಮಗೆ ಅವ್ರ ಪಕ್ಷಕ್ಕೆ ನಮ್ಮ ಬೆಂಬಲ ಇದ್ದೇ ಇದೆ, ಯಾಕೆಂದರೆ ಅವರು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಿದ್ದೆ ಅಂದರೆ ಅವರೆಲ್ಲ ಹಿಂದೆ ಮುಂದೆ ನೋಡಿ ಸೆಲೆಕ್ಟ್ ಮಾಡೇ ಮಾಡಿರ್ತಾರೆ. ಸೊ ಅವ್ರ ಮೇಲೆ ನಂಬಿಕೆಗೋಸ್ಕರ ಒಳ್ಳೆ ಕ್ಯಾಂಡಿಡೇಟೇ ಇರ್ತಾರೆ ಅವರು. ಸರ್ ನಮಸ್ತೆ. ಸರ್ ನಮಸ್ಕಾರ. ರುದ್ರೇಶ್ ಅಂತ. ಸರ್ ನಮಸ್ತೆ. ಹೇಮಂತ್ ಸರ್. ಸರ್ ನಿಮ್ಮ ಹೆಸರು? ಹೇಮಂತ್. ನೋಡಿದಲ್ಲ ವೀಕ್ಷಕರಿಗೆ, ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ. ಈಗ ಹೊಸ ಪಕ್ಷ ಬಗ್ಗೆ ಏನು ಹೇಳ್ತಿದ್ದಾರೆ ಅಂತ ಸರ್, ಉತ್ತಮ ಪ್ರಜೆ ಬಗ್ಗೆ ಏನು ಹೇಳ್ತೀರಾ ಸರ್? ಉತ್ತಮ ಪ್ರಜೆ ಬಗ್ಗೆ ಯಾವ ಹೊಸ ಪಕ್ಷ ಸರ್ ಕಟ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ? ಉಪೇಂದ್ರ ಅವ್ರದ್ದು ಸರ್. ಉಪೇಂದ್ರ ಅವ್ರ ಬಗ್ಗೆ ಏನೇಳೋ ಸರ್, ಅವ್ರೇನಾದ್ರು ಆಕ್ಟ್ ಮಾಡ್ಕೊಂಡಿದ್ರೆ ಚಂದ. ಅವ್ರು ಬಂದು ಪಕ್ಷ ಕಟ್ತೀವಿ ಅಂದರೆ ದಯವಿಟ್ಟು ಚೆನ್ನಾಗಿ ಅನಿಸಲ್ಲ ಅದು. ಹಾಗಾಗಿ ಅವ್ರೇನಿದ್ರು ಆಕ್ಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಅಷ್ಟು ಅಷ್ಟು. ಒಟ್ಟು ಉಪೇಂದ್ರ ಅವರು ರಾಜಕೀಯಕ್ಕೆ ಬರಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಾ? 100% ಬರಲೇಬಾರ್ದು ಅವ್ರು. ಸರ್ ಈಗ ಆಲ್ರೆಡಿ ಅವ್ರು 14 ಜನ ಅಭ್ಯರ್ಥಿನ ಬಿಡುಗಡೆ ಮಾಡಿದ್ದಾರೆ, ಅದು ಬೆಂಗಳೂರು ದಕ್ಷಿಣದಿಂದ ಯಾರು ಅಭ್ಯರ್ಥಿ ಅಂತೇಳಿ ಗೊತ್ತಿದೆಯಾ ಸರ್ ನಿಮಗೆ? ಇಲ್ಲ, ಇದುವರೆಗೆ ಯಾರು ಅಂತಲೇ ಗೊತ್ತಿಲ್ಲ. ಅವರೇನು ಬಂದು ಒಂದು 2 ಮೀಟಿಂಗ್ ಕೊಟ್ಟಿದ್ರು, ಯಾವ ಒಂದು 2 ಪ್ರೆಸ್ ಮೀಟಿಂಗ್ ಮಾಡಿದ್ರು ಅಷ್ಟೇ ಅಷ್ಟೇ ಗೊತ್ತು ಅವರು. ಅದು ಬಿಟ್ಟರೆ ಅದು ಮುಂದೆ ಏನಾಯಿತು ಅನ್ನೋದು ಗೊತ್ತಿಲ್ಲ. ಅದು ನಮಗೆ ನಮ್ಮಂಥ ಯುವಕರಿಗೆ ಗೊತ್ತಿಲ್ಲ ಅಂದರೆ ಬೇರೆ ಇನ್ಯಾರು ತಿಳ್ಕೊಳಕ್ಕೆ ಚಾನ್ಸೇ ಇರಲ್ಲ ಅಂತ ನನಗೆ ಗೊತ್ತಿದೆ, ಅಷ್ಟು ಹೇಳ್ಬೋದು. ಸರ್ ನಿಮ್ಮ ಲೆಕ್ಕ ಏನಂದರೆ ಉಪೇಂದ್ರ ಅವರು ರಾಜಕೀಯ ಬೇಡ, ಒಟ್ಟು ಸಿನಿಮಾ ಅದರಲ್ಲೇ ಇರಲಿ ಅಂತ ನೀವು ಹೇಳ್ತಿದ್ದೀರಾ? ಸರ್ ನೆಕ್ಸ್ಟ್ ಈಗ ಆಲ್ರೆಡಿ ಸರ್ ಬೆಂಗಳೂರು ದಕ್ಷಿಣದಿಂದ ಅಹೋರಾತ್ರ ಅಂತ ನಿಂತಿದ್ದಾರೆ, ಅವ್ರೇನಾದರೂ ಸರ್ ನೆಕ್ಸ್ಟ್ ಎಲೆಕ್ಷನ್ ವಿನ್ ಆಗ್ಬೋದು ಅಂತ ಅನ್ಸುತ್ತಾ ನಿಮಗೆ? ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ.